ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು
ಜಾಕಿ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು.
ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ, ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ, ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ, ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ, ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ
ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು
ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ.
ಜಾಕಿಯವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ, ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ, ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ, ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿಯವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ, ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ, ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ, ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿಯವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ
ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಿರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಿರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ
ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ
ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ
ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ.
ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ
ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಿರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ. ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ
ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ
ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು,
ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ
ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು
ಈ ಚಿತ್ರದ ಬಗೆಗಿನ ಮಾಹಿತಿ, ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಿರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಿರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ
ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ,
ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ, ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ, ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ, ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ, ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ, ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ.
ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ
ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರು ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ
ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯಾಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೊ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯಾಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರ ಅಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೊ ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ
ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಂಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಂಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗಿಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನ್ನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿ ಅವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ.
ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಜಾಕಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ. ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಜಾಕಿ ಒಬ್ಬ ಕೂಲ್ ಹುಡುಗ ಆಗಿರ್ತಾನೆ. ಹಾಗೂ ತನ್ನ ಗೆಳೆಯರೊಂದಿಗೆ ಸುತ್ತಾಡ್ತಾ ಇರ್ತಾನೆ. ಹಾಗೂ ಕಾಲವನ್ನು ಕಳೀತಾ ಇರ್ತಾನೆ. ಈ ಅವನ ಗುಣದಿಂದ ಊರು ತುಂಬ ಇವನು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗೂ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಂಡ್ರೂ ಕೂಡ ಬೇಗನೆ ಹೊರಗಡೆ ಬರ್ತಾ ಇರ್ತಾನೆ. ಜಾಕಿಯವರ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನನ್ನು ಕಲ್ತ್ಕೋ, ಹಾಗೂ ಬೇರೆಯವರ ಥರ ಚೆನ್ನಾಗಿ ನಡೆದುಕೋ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಆದರೆ ಜಾಕಿಗೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಷ್ಟ ಇರಲ್ಲ. ಒಂಥರ ಮಾಸ್ ವ್ಯಕ್ತಿತ್ವದವನಾಗಿರ್ತಾನೆ, ಹಾಗೂ ತನಗೆ ಹೆಂಗನ್ಸುತ್ತೋ ಹಾಗೆ ಬದುಕ್ತಾ ಇರ್ತಾನೆ. ಆ ರೀತಿಯ ಹುಡುಗ ಜಾಕಿ. ಮುಂದೆ ನಿಶಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳಿಗೂ ಕೂಡ ಅವನ ಜೀವನದ ಕನಸನ್ನು ಹೇಳ್ತಾ ಹೋಗ್ತಾನೆ. ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನು ಅವಳ ಹತ್ರ ಶೇರ್ ಮಾಡ್ಕೊತಾನೆ. ಹೀಗೆ ಕಾಲ ಕಳೀತಾ ಕಳೀತಾ ಅವರಿಬ್ಬರ ನಡುವೆ ಲವ್ ಆಗ್ಬಿಡತ್ತೆ. ಹಾಗೂ ಜಾಕಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ನಿಶಾ ಮನೆಯಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಕೊಟ್ಟು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಜಾಕಿಗೆ ಜೀವನದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಬರುತ್ತೆ. ಹೌದು, ಅದಾದ ನಂತರ ಅವರಪ್ಪ ಹೇಳಿದಂತೆ ಅವನು ಬುದ್ಧಿಯನ್ನು ಕಲಿತಾನೆ. ಹಾಗೂ ಕೊನೆಗೆ ನಿಶಾನು ಕೂಡ ಅವನು ಪಡ್ಕೊತಾನೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.